ಒಳಗಡೆ ದವಸ ಧಾನ್ಯ ತುಂಬಿ ಪ್ಯಾಕ್ ಮಾಡಿಬಿಡೋದು. ಕಷ್ಟಕಾಲಕ್ಕೆ ಬರಗಾಲಕ್ಕೆ ಯಾವುದಾದ್ರು ಯುದ್ಧ ಗಿದ್ದ ಆದರೆ ತೆಗೆಯೋದು. ಸ್ನೇಹಿತರೆ, ಇಲ್ಲೊಂದು ಹುಲಿಯನ್ನು ತಾವು ಗಮನಿಸಬಹುದು. ಈ ಹುಲಿಯ ವಿಶೇಷ ಏನು ಅಂತ ನಮ್ಮ ಯಶರಾಜ್ ಸರ್ ಹೇಳ್ತಾರೆ. ಸರ್, ಏನಿದ್ರು ವಿಶೇಷ? ಇದು ನಮ್ಮ ತಂದೆಯವರು ಪ್ರತಾಪ್ ಸಿಂಹ ಭುಜಂಗರಾವ್ ಗೊರಪಡೆ ಶೂಟ್ ಮಾಡಿದಂಥ ಹುಲಿ. ಯಾಕೆ ಮಾಡಿದ್ರು ಏನು ಮಾಡಿದ್ರು ಅಂತಂದರೆ, ಹೊಸಪೇಟೆ ಇದೆಯಲ್ಲ ನಮ್ಮ ಹೊಸಪೇಟಲ್ಲಿ, ಎಲ್ಲ ಗುಡುಗಾಡು ಪ್ರದೇಶ ಅದು. ಅಲ್ಲೇ ಮುಕ್ಕುಂಪೆ ಅಂತ ಒಂದು ಚಿಕ್ಕ ಊರಿದೆ, ಮುಕ್ಕುಂಪೆ. ಸೊ ಆ ಮುಕ್ಕುಂಪೆಯಲ್ಲಿ ಜನ, ಅಲ್ಲಿ ಜನ ಇಲ್ಲಿ ಬಂದು, ಹಿಂದೆಲ್ಲ ಅವ್ರದ್ದು ರಾಜ್ಯ ಇಲ್ಲ. ಸೊ ಇಲ್ಲಿ ಬಂದು ದನೇರ ನಮ್ಗೆ ಅವು ಕಾಡು ಕೋಣ ಭಾಳ ತ್ರಾಸ ಮಾಡ್ಲಿಕ್ಕತ್ತವ್ರಿ, ನಿಮ್ಮ ಕಡೆ ಬಂದೂಕಿದೆಲ್ಲ, ಸ್ವಲ್ಪ ಅವನ್ನ ಓಡಿಸ್ರಿ, ಹೆಲ್ಪ್ ಮಾಡ್ರಿ ಅಂತ ಕರ್ಕೊಂಡು ಹೋಗಿದ್ರು. ಅಲ್ಲೇನು ಬೆಳಗ್ಗೆ ಅವ್ರಿಗೆ ಕೋಣ ಸಿಗಲೇ ಇಲ್ಲ. ಸೊ ಸಾಯಂಕಾಲ ಸಮಯದಕ್ಕೆ ಹಾಗೆ ಸುಮ್ಮನೆ ನೋಡಿಕೊಂಬರೋಣ ಅಂಥೇಳಿ ಫ್ಲ್ಯಾಶ್ ಲೈಟ್ ಟಾರ್ಚ್ ಹಾಕಿ ನೋಡಿದ್ರು. ಒಳಗೆ ಹಾಗೆ ಹೋಗ್ತಾಯಿದ್ರು, ಅವು ಕೋಣಗಳು ಕಾಣ್ತಿದ್ವು, ಮಾಯಾಕಿದ್ದು. ಸೊ ಕೋಣಗಳು ಹುಡುಕೋಂತ ಜಂಗಲಲ್ಲಿ ನೆಡಕ್ಕೆ ಹೋದ್ರು. ಅಲ್ಲಿ ಆ ಟಾರ್ಚ್ ಆದ ತಕ್ಷಣ ಕಣ್ಣು ಮಿಂಚಿದ್ವು, ಕಣ್ಣು ಫ್ಲ್ಯಾಶ್ ಆದವು ಟಾರ್ಚಿಗೆ. ಏನಪ್ಪ ಇದು ಕೋಣ ಇರ್ಬೋದು ಅಂಥೇಳಿ ಒಂದು ಶಾರ್ಟ್ ಹೊಡೆದ್ರು. ಅದಕ್ಕೆ ಒಂದು ಶಾರ್ಟ್ ಹೊಡೆದ ತಕ್ಷಣ ಇದೇ ಹುಲಿ ಇದು ರೋರ್ ಮಾಡಿಬಿಡ್ತು, ಜೋರಾಗಿ ಅವಾಜ್ ಮಾಡ್ತು. ಅದಕ್ಕೆ ಪೆಟ್ ಬಿತ್ತಲ್ಲ, ಗರ್ಜಿಸ್ಬಿಡ್ತು. ಅದು 15-10 ಫೀಟ್ ಡಿಸ್ಟೆನ್ಸ್ ಅಷ್ಟೇ, ರಾತ್ರಿ ಸಮಯ, ಏನೂ ಗೊತ್ತಿಲ್ಲ ಅಷ್ಟೇ. ಹಾ, ಇಷ್ಟೇ 10-15 ಫೀಟ್. ಸೊ ಅದು ಮೈ ಮೇಲೆ ಹಾರ್ಲಿಕ್ಕೆ ಟ್ರೈ ಮಾಡ್ತು, ಅಟ್ಯಾಕ್ ಮಾಡ್ತಲ್ಲ ಅದು, ಮತ್ತೆ ಅದಕ್ಕೆ ತೊಂದರೆ ಆಗಿಂದ ಅದು ಅಟ್ಯಾಕ್ ಮಾಡ್ತು. ಸೊ ಆ ಒಂದು ಡೂ ಆರ್ ಡೈ ಸಿಚುವೇಶನ್ ಒಳಗೆ ಇನ್ನೊಂದು ಶಾರ್ಟ್ ಹೊಡೆದ್ರೆ ಅದಕ್ಕೆ, ಅದು ಅಟ್ಯಾಕ್ ಮಾಡುವ ಸೊ ಅವಾಗ ಇನ್ನೊಂದು ಶಾರ್ಟಿಗೆ ಅದು ಹಾರ್ಟ್ ಶಾರ್ಟೇ ಆಯಿತು, ಅದಕ್ಕೆ ಅದು ಜಖ್ಮಿ ಆಗಿ ತಳಗ ಬಿದ್ದುಬಿಡ್ತು. ಸೊ ಆ ಒಂದು ಇನ್ಸಿಡೆನ್ಸಲ್ಲಿ ಆ ಹುಲಿ ಬೇಟೆ ಆಯಿತು. ಎಷ್ಟು ವರ್ಷದ ಹಿಂದೆ? ಈಗ ಒಂದು ಸುಮಾರು 70-80 ವರ್ಷ ಆಯಿತು. 80 ವರ್ಷ. ನಿಮ್ಮ ತಂದೆಯವರು? ಎಸ್. ವಾವ್. ಇದಕ್ಕೆ ಅಂದರೆ ಇದು ಒರಿಜಿನಲ್ ಚರ್ಮನೇ? ಎಸ್ ಎಸ್, ಒರಿಜಿನಲ್ ಚರ್ಮನೇ. ಆದರೆ ಅವಾಗಿನ ಆಸ್ಟ್ರೇಲಿಯನ್ ಮಂದಿ ಅದನ್ನ ಮಾಡ್ತಿದ್ರು ಈ ಕನ್ಸರ್ವೇಷನ್ ಒಂದು. ಸೊ ಅವರು ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿ ಅದು ಒಂದು 50 ವರ್ಷ ಅಷ್ಟೇ ಗ್ಯಾರಂಟಿ ಕೊಟ್ಟಿರ್ತಾರೆ. ಸೊ ಅದೆಲ್ಲ ಈಗ ದಾಟಿ ಹೋಗಿದೆಲ್ಲ. ಆದರೂ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಇದೆ, ಈಗ ಒಬ್ರು ರಾಜಸ್ಥಾನಿಂದ ಬರ್ತಾ ಇದಾರೆ ಅದಕ್ಕೆ ನೆಕ್ಸ್ಟ್ ರಿಸ್ಟೋರ್ ಮಾಡ್ಲಿಕ್ಕೆ. ಸೊ ಅದಕ್ಕೆ ಅದು ಕಾಜಿಂದ ಹೊರಗೆ ತೆಗೆದಿಟ್ಟಿದ್ದೀವಿ. ಅಂದ್ರೆ ನಿಮ್ಮ ವಂಶಸ್ತ್ರ ಶೌರ್ಯದ ಪ್ರತೀಕ ಇದು, ರೈಟ್? ಹಂಗೆ ಅನ್ಬೋದು. ಓಕೆ, ಏನಿದೆ 80s ಅಂತ ತಪ್ಪು ತಿಳ್ಕೊಬೇಕಿಲ್ಲ. ಅವಾಗ ಇನ್ನೂ ಬೇಟೆ ಎಲ್ಲ ಬ್ಯಾನ್ ಆಗಿರಲಿಲ್ಲ. ಆ್ಯಂಡ್ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಅಂದರೆ, ಇದಕ್ಕೆ ಒಂದು ಸರ್ಟಿಫಿಕೇಟ್ ಕೂಡ ಇದೆ, ದಾಖಲೆ ಕೂಡ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕೃತವಾದ ಎಲ್ಲವನ್ನು ಇಟ್ಕೊಂಡಿದ್ದಾರೆ. ಏನಪ್ಪ ಹುಲಿ ಹೊಡೆದ್ಬಿಟ್ರು ಅಂತ ತಾವ್ಯಾರು ತಪ್ಪು ತಿಳ್ಕೊಳ್ಳೋ ಹಾಗಾಗಿ, ರೈಟ್? ಏಷ್ಯಾದಲ್ಲಿ ಎರಡನೇ ದೊಡ್ಡ ಹುಲಿ. ಹಾ, ಏಷ್ಯಾದಲ್ಲಿ ಆವಾಗಿನ ಕಾಲಕ್ಕೆ ಬಾಂಗ್ಲಾದೇಶಲ್ಲಿ ಬಬ್ಬರ್ ಅಂತ ಒಂದು ಹೆಸರಿನ ಹುಲಿ ಇತ್ತು. ಬಬ್ಬರ್ ಅನ್ನ ಹುಲಿ, ಅದಕ್ಕಿಂತ 2 ಇಂಚನೇ ಕಡಿಮೆ ಇದೆ ಅದು. ನೋಸ್ ಟು ಟೇಲ್ ಎಣಿಸ್ತಿದ್ರಲ್ಲ, 2 ಇಂಚ್ ಕಡಿಮೆ. ಇಂಡಿಯಾ ಸೆಕೆಂಡ್ ಲಾರ್ಜೆಸ್ಟ್ ಟೈಗರ್ ಆವಾಗಿನ ಕಾಲದ. ಆನಂತರ ಮತ್ತೆ ದೊಡ್ಡ ಸಿಕ್ಕು, ಆದ್ರೆ ಈ ಊರು ಆ ಕಾಲಕ್ಕೆ ಇದೆ. ಸರ್, ಏನ್ ಸರ್ ಇದು? ಇದು ಇಲ್ಲಿ ಈ ಭಾಗದ ಕುರಿಗಾರ ಬಳಸುವಂತ ಚಪ್ಪಲಿಗಳಿವು. ಕುರಿಗಾರ ಮಹಾರಾಜರು ಬಳಸ್ದಂಗಿದೆ? ಅಲ್ಲ, ಮಹಾರಾಜರು ಅದು ಎಂತ ಬಳಸ್ತಿದ್ರು ಲೆಕ್ಕ ಹಾಕರ್ ನೀವು. ಕುರಿಗಾರ ಬಳಸ್ತಾರೆ, ಮಹಾರಾಜರು ಎಂತ ಬಳಸ್ತಿದ್ರು ಅಂತ. ಆಹಾ, ಅಂದ್ರೆ ಜರ್ಕಿ ಚಪ್ಪಲಿ ಅಂತ ಬರ್ತಿದ್ವು. ಇದೊಂದು ಸಾದಾ ಚಪ್ಪಲಿ, ಇದು ಇದ್ರ ಒಳಗಡೆ ಹುಲಿ ಉಗುರು ಅಂತ ಬರ್ತಿತ್ತು. ಇಲ್ಲಿ ಇಲ್ಲಿ ಕಾಡಲ್ಲಿ ಒಂದು ಕಾಡಿನ ಒಂದು ಈ ತರ ಇರುವಂತ ಉಗುರು ಇರುವಂತ ಒಂದು ಬೀಜ ಬರ್ತದೆ, ಅದನ್ನ ಒಂದಕ್ಕೊಂದು ಹಾಕಿ ಒಳಗಡೆ ಹಾಕಿ ಲಾಕ್ ಮಾಡ್ಬಿಡೋದು. ಲಾಕ್ ಮಾಡಿ ಒಳಗಡೆ ಒಂದಿಷ್ಟು ಸುಮಾರು ಒಂದಿಷ್ಟು ಒಂದು 15-20 ತುಂಬಿ ಹೊಲಿಸ್ತಿದ್ರು. ಇಷ್ಟು ಹತ್ರ ಇರ್ತಿತ್ತು ಅದು, ಹಿಂಗೆ ಒಂಟ್ರಪ್ಪ ಜುರುಕ್ 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 ಅನ್ನೋದು. ಅದಕ್ಕೆ ಜಿರ್ಕಿ ಜೋಡು ಅನ್ನೋರು ಅನ್ನೋದು. ಇದು 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 ಸಾದಾ ಚಪ್ಪಲಿ ಇದು. ಏನು ಅದು ಹಾಕೊಂಡ್ರೆ ಅದೊಂದು ಹೆಂಗಿರ್ಬೇಕು, ಅದು ಹೆಂಗಿರ್ಬೇಕು ಲೆಕ್ಕ? ಇದು ಸಾಮಾನ್ಯರು, ನಮ್ಮಂಥ ಜನಸಾಮಾನ್ಯರು ಹಾಕೊಳ್ಳೋದು. ಇದು ಭಾರಿ ಅದ್ಭುತ, ಅದು ಭಾರಿ ಸುಂದರ. ಅದು ಅವರು ಕುರಿಗಾರರು ಬರ್ತಾ ಇರೋದು ನೋಡಿದ್ರೇ ಒಂದು ಸಂತೋಷ ಆಗಲ್ಲ, ಯಾಕಂದರೆ ಕುರಿ ಕೂಡ ಒಂದು ಸಂಪತ್ತನೇ ಅಲ್ವೇ. ಏನು ಕುರಿ ಆಕಳ ಆಕಳ ಈ ಪಶು ಏನು ಸಂಗೋಪನೆ, ಪಶು ಸಂಸ್ಕೃತಿ ಏನಿದೆಯಲ್ಲ, ಪಶು ಮೂಲತಃ ನಮ್ಮದು ಇಡೀ ದೇಶವೇ ಪಶು ಸಂಸ್ಕೃತಿ ಅಂತದ್ದು, ಮತ್ತು ಗೋವು ಸಂಸ್ಕೃತಿಯಲ್ಲಿ ನೆಲೆಗಟ್ಟಿನ ಮೇಲೆ ಬೆಳೆದಿರೋದು. ಅದು ಅದೇ ಒಂದು ಶ್ರೀಮಂತಿಕೆ ಇತ್ತು. ಈ ಬಂಗ್ಲೆಗಳು ಇವೆಲ್ಲ ಶ್ರೀಮಂತಿಕೆ ಇರಲಿಲ್ಲ ಅವಾಗ. ಅವನ ಹತ್ರ ಎಷ್ಟು ಹಸು ಇದೆ, ಎಷ್ಟು ಕುರಿ ಇದೆ, ಅದು ಅದ್ರ ಮೇಲೆ ಆ ರಾಜ್ಯದ ಬಲ ಏನು ಅಂತ ಹೇಳ್ತಿದ್ರು ಮೊದಲು. ಮತ್ತೆ ಹಂಗ್ಲಕ್ಕೆ ಹಾಕಿದ್ರೆ
ದಾಳಿಗಳಾಗ್ತಾ ಇದ್ದಿದ್ದು ರಾಜರ ಮೇಲೆ ಇನ್ಯಾರ ಮೇಲೆ ಅಲ್ಲ, ಗೋಗಳ ಮೇಲೆ, ಗೋಮಾಳಗಳು ಅಂತ ಇರ್ತಿದ್ದು. ಯಾಕೆ ಇಲ್ಲಿ ಪ್ರತಿಯೊಂದು ಊರಲ್ಲಿಯೂ ಏನು ಅಂದರೆ ಪ್ರತಿ ಊರಲ್ಲಿ ಪ್ರತಿ ಮನೆಗೂ ಆಕಳು ಮತ್ತು ಎಮ್ಮೆಗಳು ಇವನ್ನೆಲ್ಲ ಸಾಕೇ ಸಾಕ್ತದೆ. ಇವಾಗ ಅದು ಕಡಿಮೆ ಆಗ್ತಾ ಬಂದೈತೆ. ಆ ಗೋವುಗಳನ್ನು ಕದಿಯೋದೇ ಒಂದು ರಫ್ತು ಮಾಡೋದೇ ಒಂದು ಕಳ್ಳತನ. ಅದು ಅದೇ ದೊಡ್ಡ ವ್ಯವಹಾರ. ರಾಜರು ಬಂದು ಇಲ್ಲಿ ಗೋವುಗಳನ್ನ ತಗೊಂಡು ಕರ್ಕೊಂಡು ಹೋಗೋದು. ನೀವು ವೀರ್ಗಲ್ಲುಗಳನ್ನು ನೋಡ್ತೀರಿ, ಗೋಶಾಸನಗಳು ಅಂತಾರೆ ಅವಕ್ಕೆ. ಅಂದರೆ ಅದನ್ನು ರಕ್ಷಣೆ ಮಾಡೋಕ್ಕೆ ಹೋಗಿ ಸತ್ತವರವರೆಲ್ಲ, ಗೋವುಗಳನ್ನು ಗೋವುಗಳನ್ನ ರಕ್ಷಣೆ ಮಾಡೋಕೆ ಹೋಗಿ ಸತ್ತವರವರೆಲ್ಲ. ವೀರ್ಗಲ್ಗಳು ಏನಿದೆ ಇದೆ ಎಲ್ಲವೂ ವೀರ್ಗಲ್ಲ, ಗೋಶಾಸನಗಳು ಗೋವಿಗೆ ಸಂಬಂಧಪಟ್ಟಂಥ ವೀರ್ಗಲ್ಗಳು. ಅಂದರೆ ಗೋವನ್ನು ರಕ್ಷಣೆ ಮಾಡ್ಕೊಳಕ್ಕೆ ಹೋಗಿ ಪ್ರಾಣಾಪಾಯ ಮಾಡಿದ್ದು, ಇದು ಪ್ರಾರ್ಪಣೆ ಮಾಡಿದ್ದು ಅಂಥವ್ರು. ವಾವ್, ವೆರಿ ನೈಸ್, ಸಖತ್ತಾಗಿದೆ. ಬನ್ನಿ, ಅಲ್ಲೊಂದು ಒಳ್ಳೆ ಜಾಗ ಇದೆ ನೋಡೋಣ. ಬಟ್ ಉಗ್ರಾಣ ಅಂತಂದು ಉಗ್ರಾಣ ಇದು ಅಂದರೆ ಗಜೇಂದ್ರಗಡದ ಜನತೆಗೋಸ್ಕರ ಈ ರಾಜವಾಡಿಯವರು ಮಾಡ್ಕೊಂಡಂಥ ಅಂದರೆ ಕಷ್ಟದ ಟೈಮಲ್ಲಿ ಅವ್ರವ್ರವ್ರವ್ರು ಬೆಳೀತಿದ್ರು, ಇದು ಮಾಡ್ತಿದ್ರು. ಆಮ ಕಷ್ಟದ ಟೈಮಲ್ಲಿ ಏನಾದರೂ ಇರಲಿ, ಆಪತ್ಕಾಲಕ್ಕೆ ಇರಲಿ ಅಂತಂದೇಳಿ ಉಗ್ರಾಣಗಳನ್ನು ಇಟ್ಟಿದ್ದೆ. ಉಗ್ರಾಣ ಸ್ಟೋರೇಜ್ ಉಗ್ರಾಣಗಳನ್ನು ಈಗ ನೋಡೋಣ. ಎಸ್, ಸೊ ನಾನೀಗ ತುಂಬ ನೋವಿನಿಂದ ಈ ಚಪ್ಪಲಿ ಬಿಟ್ಟು ನನ್ನ ಕಿತ್ತೋಗಿರೋ ಶೂ ಹಾಕ್ಕೊಂಡು ಹೋಗ್ತೀನಿ ಸರಿ. ಇಷ್ಟು ದೊಡ್ಡ ಚಪ್ಪಲಿ ಕೆಳಗಿನವರಲ್ಲಿ ಇದ್ದಾವೆ, ಹನುಮಂತ ದೇವ್ರ ಗುಡಿಯಲ್ಲಿ ಇಟ್ಟಿದ್ದಾರೆ. ಇಷ್ಟು ದೊಡ್ಡ ಹೌದಾ? ತೋರಿಸಿ ಹೌದಾ? ಅದು ಅದು ನಿತ್ಯ ದೇವರಿಗೋಸ್ಕರ ಅವರು ಏನು ಇವರು ಸರ್ ಹುಷಾರು ಹುಷಾರು ಸರ್ ಇಟ್ಟು ಸರ್ ಬರೀ ಇಟ್ಟಿದ್ದಾರೆ ಸರ್. ಸರ್ ಭಾಳ ಸ್ಪೋರ್ಟಿವ್ ಇದ್ದಾರೆ. ನಾನು ಹತ್ತಲ ಸರ್, ಬನ್ನಿ. ಹಗೆವು ಅಂತಂದು ಆಡು ಭಾಷೆಯಲ್ಲಿ ಅಂತೀವಿ ಸರ್. ಇದು ಉಗ್ರಾಣ ಅಂತಂದ್ರೆ ಒಂದೊಂದರಲ್ಲಿ ಒಂದೊಂದು ಕಾಳುಗಳನ್ನ ಒಂದೊಂದು ಕಂಪಾರ್ಟ್ಮೆಂಟ್ ಇವು, ಒಂದೊಂದು ಬಾಕ್ಸ್ ಥರ ಒಳಗಡೆ ದವಸ ಧಾನ್ಯ ತುಂಬಿ ಪ್ಯಾಕ್ ಮಾಡಿಬಿಡೋದು. ಕಷ್ಟಕಾಲಕ್ಕೆ ಬರಗಾಲಕ್ಕೆ ಯಾವುದಾದ್ರೂ ಯುದ್ಧ ಗಿದ್ದಾದರೆ ತೆಗೆಯೋದು. ಯುದ್ಧ ಆದ್ರೆ ಅಂತಲ್ಲ, ಒಟ್ಟು ಜನರ ಕಷ್ಟಕ್ಕೋಸ್ಕರನೇ ಇರೋದು, ಜನಗೋಸ್ಕರ ಯಾರಿಗೆ ಕಷ್ಟ ಬಂದಾಗ ತೆಗೆಯೋದು. ಒಳಗಡೆ ಇವರು ಫುಡ್ಡಿಗೆ ಭಾಳ ಮಹತ್ವ ಕೊಟ್ಟಂಥ ರಾಜರು. ಅದು ಸೌಕರ್ಯ ಯಾವಾಗಲೂ ಇರಬೇಕು ಅಂತ. ಆಹಾರ ಕೊರತೆ ಆಗಬಾರ್ದು. ಆಹಾರ ಕೊರತೆ, ಯಾಕಂದರೆ ಆಹಾರದ ಕೊರತೆಯಿಂದನೇ ಯುದ್ಧದಲ್ಲಿ ಸತ್ತಂಥ ಉದಾಹರಣೆ ಮತ್ತು ಸೋತಂಥ ಉದಾಹರಣೆಗಳಿದ್ದಾವೆ. ಆಹಾರ ಸಿಗದೆ ಸೋಲೊಪ್ಕೊಂಡು ಇನ್ನೇನು ಹಸಿ ಜೀವಕ್ಕಿಂತ ದೊಡ್ಡದು ಯಾವುದೂ ಇಲ್ವೇ ಇಲ್ಲ. ಹೀಗಾಗಿ ಸೋಲೊಪ್ಕೊಂಡಂಥ ಎಷ್ಟೋ ಯುದ್ಧದ ಪರಿಣಾಮಗಳು. ಹೀಗಾಗಿ ಇವೆಲ್ಲ ಒಟ್ಟು 9 ಹಗೆಗಳಿವೆ. ನೆಲಮಾಳಿಗೆಗಳು, ನೆಲಮಾಳಿಗೆ ಉಗ್ರಾಣಗಳು. ಇವೆಲ್ಲ ಏನು ಸರ್ ಇದು ವಾರ್ಡ್ರೋಬ್ ಥರ? ಇದನ್ನು ಉಸ್ತುವಾರಿ ನೋಡ್ಕೊಳ್ಳೋರು ಏನು ಸಣ್ಣ ಪುಟ್ಟ ಸಾಮಾನು ಅದು ಇಟ್ಕೊಳಕ್ಕೆ, ದೀಪ ಇಡಕ್ಕೆ. ದೀಪ ಇಡಲಿಕ್ಕೆ ಈ ಥರ ಪ್ಯಾಲೇಸ್ ದೊಡ್ಡ ಅಲ್ಲಿ ಮಟ್ಟ ಇದು ಏರ್ಪು. ಹಾಂ, ಇದು ಏನಾಗಿತ್ತು, ಅವ್ರು ಸುಮ್ಮನೆ ಬೆಟ್ಟ ಇದ್ದಿದ್ದು ಅಲ್ಲಿ ತೊಗೊಂಡು ಇಬ್ಬರೇ ಇದ್ದವ್ರು ಈಗ ಇಷ್ಟು ದಿವಸ ಈಗ ಹುಡುಗನ ಹತ್ತಕ್ಕೆ ಹೋದವರು. ಇದು ಇದು ನೋಡಿ, ಇದು ಒಂದೇ ಕಲ್ಲು, ಇದು ಇದಿಷ್ಟೊಂದು ಕಲ್ಲು, ಇದಿಷ್ಟೊಂದು ಕಲ್ಲು ಮಾಡಿ ಪ್ಯಾಕ್ ಮಾಡಿ ನೋಡಿ. ಇಲ್ಲಿಂದ ಹೋಗಿ ಅಲ್ಲಿಗೆ ಹೋಗಿ. ವ್ಯೂ ಹೌದು, ಬೆಟ್ಟ ಕಂಡುಕೊಂಡ ಜಾಗ ಇದು. ಕಲಾಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.